ಪ್ರಿಯ ವೀಕ್ಷಕರೇ ನಮಸ್ಕಾರ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಜಮಖಂಡಿ ನಗರದ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯದಲ್ಲಿ ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಹುಳು ಕೂದಲು ಕಂಡುಬಂದ ಹಿನ್ನೆಲೆಯಲ್ಲಿ ವಸತಿಯಲ್ಲಿ ಇದ್ದ ಮಕ್ಕಳ ಪಾಲಕರು ದಿಢೀರನೆ ಪ್ರತಿಭಟನೆಯನ್ನ ಮಾಡಿದರು ಎಸ್ ಈ ಪ್ರತಿಭಟನೆ ಯಾಕೆ ಮಾಡಿದ್ರು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಪ್ರತಿಯೊಬ್ಬ ಪಾಲಕರು ನೀವು ವಸತಿ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಇರಿಸಿದ್ರೆ ಈ ಸ್ಟೋರಿಯನ್ನ ಒಂದ್ಸಲ ನೋಡಲೇಬೇಕು ಸಿರುಗುಪ್ಪಿ ಅವರು ನಮ್ಮೂರು ಮಕ್ಕಳದವರು ಇಲ್ಲಿ ನಾವು ಅಚಾನಕ್ ಬಂದಾಗ ನಾವೆಲ್ಲ ಇದನ್ನು ಗಮನಿಸಿದ್ವಿ ಗಮನಿಸಿದ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಆರ್ ಎಸ್ ಎಸ್ ಸಂಘದ ಭಗತ್ ಸಿಂಗ್ ಗೆಳೆಯರ ಬಳಗದಿಂದ ಎಲ್ಲರೂ ಬಂದು ಜಡ್ಕೆ ಅವ್ರನ್ನ ಕರ್ಕೊಂಡ್ಬಂದ ಬಹಳ ಪ್ರಯತ್ನ ಮಾಡಿ 2-3 ಸಾರ ಬಂದು ಪ್ರಯತ್ನ ಮಾಡ್ಯಾರ ಆದ್ರೂ ಆಗಿಲ್ಲ ಯಾವ ಬೆಕ್ಕಾದ ಬನ್ರಿ ಯಾವ ಏನ್ ಮಾಡಿ ಎಡ್ ಮೇಡಮ್ ರೀ ವಾರ್ಡನ್ರಿ ಯಾರ ಮುಂದಿದಾರ್ರಿ ಈಗ ಇವ ಹುಡುಗರ ಮುಂದಾರೆ ನಿಮ್ ಮುಂದೆ ವಸತಿ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಸರಿಯಾದ ಅಡುಗೆ ಮಾಡದೆ ಹಸಿ ಬಿಸಿಯಾಗಿ ಅಡುಗೆಯನ್ನ ಮಾಡ್ತಾರೆ ಉಪ್ಪಿಟ್ಟಿನಲ್ಲಿ ಹಸಿಯಾದ ಗಂಟುಗಳು ಹಾಗೆ ಇರುತ್ತವೆ ಸರಿಯಾಗಿ ಟೂತ್ ಪೇಸ್ಟ್ ತಲೆಗೆ ಎಣ್ಣೆ ಸೋಪ್ ಇತರೆ ವಸ್ತುಗಳು ನೀಡುತ್ತಿಲ್ಲ ಎಂದು ಮಕ್ಕಳು ಕಣ್ಣೀರು ಹಾಕಿದ್ರು ಪ್ರತಿನಿತ್ಯ ಬಾತ್ರೂಮ್ ಟಾಯ್ಲೆಟ್ಗಳನ್ನ ನಾವುಗಳೇ ತೊಳೆಯಬೇಕು ಇಲ್ಲದೆ ಹೋದ್ರೆ ನಮ್ಮನ್ನ ಒಂಟಿ ಕಾಲಿನ ಮೇಲೆ ನಿಲ್ಲಿಸುತ್ತಾರೆ ಅಥವಾ ತಲೆಯನ್ನ ಕೆಳಗಡೆ ಮಾಡಿ ಬಾಗಿಸಿ ಚಿತ್ರಹಿಂಸೆಯನ್ನ ನೀಡುತ್ತಾರೆ ಹಾಸಿಗೆ ಹೊದಿಕೆಗಳು ಹೊಸದಾಗಿ ಬಂದು 1 ವರ್ಷ ಕಳೆದರೂ ಇದುವರೆಗೆ ನೀಡದೆ ನಾವುಗಳು ಮನೆಯಿಂದ ತಂದಿರುವ ಹೊದಿಕೆಯನ್ನೇ ಉಪಯೋಗಿಸುತ್ತೇವೆ ಇದು ಒಂದು ಜೈಲಿನಂತೆ ಆಗಿದೆ ಎಂದು ಮಕ್ಕಳು ಕಣ್ಣೀರು ಹಾಕಿದರು ಈಗ ನಿಮ್ಮ ಅವ್ವ ಅಪ್ಪ ಬರದೇ ಇದ್ದವ್ರು ಯಾರೇ ಒಬ್ಬರು ಬಂದು ನಿಮ್ನ ಕರೆಯಕ್ ಬಂದ್ರೆ ಬಿಡ್ತಾರ ಬಿಡಂಗಿಲ್ಲ ಅಂದ್ರೆ ಈಗ ನೀವೆಲ್ಲಾರು ಜೈಲ್ನಾಗ ಇದ್ದಂಗ ಅದರಿ ಇಲ್ಲಿ ಜೈಲ್ ತರನ ಐತಿ ಇದು ಇಲ್ಲಿನ ವಾರ್ಡ್ನವರು ಮಕ್ಕಳ ಮೇಲೆ ನಿಗಾ ವಹಿಸದೆ ಬೇಕಾಬಿಟ್ಟಿಯಾಗಿ ರಾತ್ರಿ ಸಮಯದಲ್ಲಿ ಕಳುಹಿಸುತ್ತಾರೆ ಆ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಹೇಗೆ ಹೋಗ್ತಾರೆ ಮತ್ತು ಅವರ ಪಾಲಕರ ಗಮನಕ್ಕೆ ತಂದಿರುತ್ತಾರಾ ಹೇಗೆ ಎಂಬುದು ತಿಳಿಸುವುದೇ ಇಲ್ಲ ಅಷ್ಟೇ ಅಲ್ಲ ವೀಕ್ಷಕರೇ ತರಕಾರಿ ಕೊಳೆತಿರುವುದನ್ನ ಬಳಸುತ್ತಾರೆ ಆಹಾರದಲ್ಲಿ ಕೂದಲು ಹುಳುಗಳು ಕಂಡುಬರುವುದು ಸಾಮಾನ್ಯವಾಗಿದೆ ಎಂದರು ಹೊತ್ತುಕೊಳ್ಳಕ ಹಾಸಿಗೆ ಸಾಕಷ್ಟು ಬಂದ್ರು 1 ವರ್ಷ ಕೊಡ್ತಾರೆ 1 ವರ್ಷ ಮಾರ್ಕೋತಾರೆ 1 ವರ್ಷ ಕೊಡ್ತಾರೆ 1 ವರ್ಷ ಮಾರ್ಕೋತಾರೋ ಅಂತದ ಸಾಕಷ್ಟು ಗಮನಕ್ಕೆ ಬಂದ್ರು ಇಲ್ಲಿವರು ಯಾರು ಕ್ರಮ ಕೈಗೊಳ್ಳಂಗಿಲ್ಲ ಯಾಕಂದ್ರ ಯಾರು ಕ್ರಮ ಕೈಗೊಳ್ಳಬೇಕಾಗಿತ್ತು ಅವರೇ ಇವತ್ತು ಇದು ಭ್ರಷ್ಟಾಚಾರಕ್ಕೆ ಇಳಿದಾರ ಅನ್ನುವಂಥದ್ದು ಇವತ್ತು ಬಾಲಕಿಯರ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಾಗಲಿ ಮಕ್ಕಳಾಗಲಿ ಎಲ್ಲರೂ ಇವತ್ತು ಆಪಾದನೆ ಮಾಡಕತ್ತಾರ ಇನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ನಾವುಗಳು ಸಾಕಷ್ಟು ಬಾರಿ ಪಾಲಕರು ಹಾಗೂ ಅಧಿಕಾರಿಗಳಿಗೆ ಹೇಳಿದ್ರು ಅವರು ಗಮನ ಹರಿಸುತ್ತಿಲ್ಲ ಎಂದು ಮಕ್ಕಳು ತಮ್ಮ ಅಳಲನ್ನ ತೋಡಿಕೊಂಡರು ಪ್ರಿಯ ವೀಕ್ಷಕರೇ ಈ ಶಾಲಾ ಸಿಬ್ಬಂದಿಗಳಲ್ಲಿ ನಮ್ಮದೊಂದು ಮನವಿ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗಲಿ ಅಂತ ಸರ್ಕಾರ ಅದೆಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡುತ್ತೆ ಆದರೆ ಈ ಮಕ್ಕಳ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಇಲ್ಲಿಯ ಅಧಿಕಾರಿಗಳು ಹೊಟ್ಟೆಗೆ ಏನು ತಿನ್ನುತ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಯಾಕೆ ಸರ್ಕಾರ ನಿಮಗೆ ಪ್ರತಿ ತಿಂಗಳು ಸಂಬಳ ಕೊಡೋದಿಲ್ವಾ ಹಾಗಾದ್ರೆ ನಿಯತ್ತಾಗಿ ಕೆಲಸ ಮಾಡಲಿಕ್ಕೆ ಏನು ಸಮಸ್ಯೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಶಾಲೆಗಳನ್ನ ಹುಡುಕ್ತಾ ಹೋದ್ರೆ ಇನ್ನು ಅದೆಷ್ಟೋ ಶಾಲೆಗಳು ಸಿಗುತ್ತೆ ಹಾಗಾಗಿ ಸರ್ಕಾರ ಇಂತಹ ಅಧಿಕಾರಿಗಳ ಮೇಲೆ ಕಟ್ಟೆಚ್ಚರ ಕ್ರಮವನ್ನ ಕೈಗೊಂಡು ಇಂತಹ ಮಾನವೀಯತೆ ಇಲ್ಲದ ಶಿಕ್ಷಕರನ್ನ ಮತ್ತು ಆಳುಗಳನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ನಮ್ಮ ವಾಹಿನಿಯ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ ವಿಠಲ್ ಕಾಂಬಳೆ ಮಹಾಯುತ ನ್ಯೂಸ್ ಜಮಖಂಡಿ